नमस्कार गुड आफ्टरनून नानु हरीश नागराजु ನೆನ್ನೆ ಸಂಜೆ 4:30 ಆದ ಮೇಲೆ ಬೆಂಗಳೂರಿಗೆ ಸುರಿದಂತ ಭಾರಿ ಮಳೆ ಅದರಲ್ಲೂ ದಕ್ಷಿಣ ಭಾಗ ಅದರಲ್ಲೂ ಹೊಸಕೆರೆಹಳ್ಳಿ ದತ್ತಾತ್ರೇಯ ನಗರ ಸುರಿತು 3 ತಾಸುಗಳ ಕಾಲ ಜೋರು ಮಳೆ ಅದಾದ ರಾಜ ಕಾಲವೇ ಅಲ್ಲಿ ಕಾಂಪೌಂಡ್ ಒಡೆಯಿತು ಆ ಭಾಗದಲ್ಲೆಲ್ಲ ನೀರು ತುಂಬಿತು ಭಾರಿ ಮಳೆ ಅವಾಂತರ ಕೆಲವೇ ಹೊತ್ತಿನಲ್ಲಿ ಅದರ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸಭೆ ನಡೆಯತಾ ಇದೆ ಬೆಂಗಳೂರಿನ ಮಳೆ ಹಾನಿ ಬಗ್ಗೆ ಚರ್ಚೆ ನಡೆಸುತ್ತಾರೆ ಬ್ರೇಕಿಂಗ್ ನ್ಯೂಸ್ गृह कचेरी अधिकार जो मुख्यमंत्री मीटिंग कैदा कईगढ़ तुर्त क्रम बेहतर मीटिंग अब मा हान परहार घोषणे साध्यते हैं गृह उपयोगी वस्तु पूरकू क्रम तक साध्यते हैं तक आहार कोरते आगबार्गी आहार पदार्थ वितरण साध्यते अधिकारी सूचने को मुख्यमंत्री बी एस यडियूरप्पनवर आ निरीक्षे क्षण अरे हनर् गंटे मीटिंग कैदारे ಕಂದಾಯ ಸಚಿವರು ಮೀಟಿಂಗ್ ಹೋಗ್ತಾರೆ ಬಿಕಾಸ್ ಅವರ ಕಾನ್ಸ್ಟಿಟ್ಯೂಯೆನ್ಸಿ ಅದು ಇಮಿಡಿಯೇಟ್ ಆಗಿ ಈಗಾಗಲೇ ಅವರು ಕೇಳ್ಕೊಂಡಿದ್ದಾರೆ ಯಡಿಯೂರಪ್ಪನವರು ಮೀಟಿಂಗ್ ಕರೆದಿರೋದ್ರಿಂದ ಒಂದಷ್ಟು ನಿರೀಕ್ಷೆಯ ಕಣ್ಣುಗಳು ಈಗ ಅವರ ಮೀಟಿಂಗ್ ಹತ್ರ ನಿಟ್ಟಿದೆ ಮೀಟಿಂಗ್ ನಲ್ಲಿ ಡಿಸೈಡ್ ಆಗಬೇಕು ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಈಗಾಗಲೇ ಬೆಳ್ಳಂಬೆಳಗ್ಗೆ ಕಮಿಷನರ್ ಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಬೇಗ ಹೋಗಲ್ಲ ಏನು ನಡೆಯಬೇಕು ನೋಡಿ ಅಂತ ಮೀಟಿಂಗ್ ನಲ್ಲಿ ಏನು ಡಿಸೈಡ್ ಆಗುತ್ತೆ ಕಾದ್ ನೋಡಬೇಕು ನೆನ್ನೆ ರಾತ್ರಿ ಕೂಡ ಅವರು ಹೋಗಿದ್ರು ಇವತ್ತು ಬೆಳಗ್ಗೆ ಕೆಲವೇ ಹೊತ್ತಿನ ಮುಂಚೆ ಹೊಸಕೆರೆಹಳ್ಳಿಗೆ ಸಚಿವ ಆರ್ ಅಶೋಕ್ ಅವರು ಬಂದ್ರು ಸಂತ್ರಸ್ತರ ಸಮಸ್ಯೆಗಳನ್ನು ಆಲಿಸಿದ್ರು ಮಳೆ ಹಾನಿ ಪ್ರದೇಶಗಳ ಪರಿಶೀಲನೆ ಕೂಡ ನಡೆಸಿದ್ರು ಮಾಹಿತಿ ಪಡೆಕೊಂಡ್ರು ಈ ಸಂದರ್ಭದಲ್ಲಿ ಸಚಿವರಿಗೆ ಸ್ಥಳೀಯರು ಕೂಡ ಕ್ಲಾಸ್ ತಗೊಂಡ್ರು ಇದಕ್ಕೆ ಆರ್ ಅಶೋಕ್ ಕೂಡ ಉತ್ತರಿಸಿದ್ರು ರಾತ್ರಿಯಿಂದ ನಾನು ಇಲ್ಲೇ ಇದ್ದೇನೆ ಪ್ರತಿ ಏರಿಯಾಗೂ ಹೋಗಿ ಪರಿಶೀಲನೆ ಮಾಡಿದ್ದೀನಿ ಎಲ್ಲಾ ಸಮಸ್ಯೆಗಳನ್ನು ಕೂಡ ಸಿಎಂ ಗಮನಕ್ಕೆ ತಂದಿದ್ದೀನಿ ಅಂತ ತಿಳಿಸಿದ್ರು ಅಷ್ಟೇ ಅಲ್ಲ ಪರಿಹಾರಕ್ಕೆ ಸಿಎಂ ಗೆ ಮನವಿ ಮಾಡೋದಾಗಿ ಕೂಡ ಆರ್ ಅಶೋಕ್ ಹೇಳಿದ್ರು ವಿಶೇಷ ಏನಂದ್ರೆ ಅಶೋಕ್ ಸುಮಾರು ಅರ್ಧ ಗಂಟೆಯಷ್ಟು ಹೊಸಕೆರೆಹಳ್ಳಿಯ ಜನರ ಕಷ್ಟವನ್ನು ಆಲಿಸಿದ್ರು ಬಳಿಕ ಸಿಎಂ ಸಭೆಗೆ ಹೋದ್ರು ಅಶೋಕ್ ಅವರ ಜೊತೆ ಬಿಬಿಎಂಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಅವರು ಕೂಡ ಇದ್ದರು ಸಚಿವರ ಕಾರಲ್ಲೇ ವಾಪಸ್ ಹೊರಟ್ಬಿಟ್ರು ಹಂಗೆ ಇದ್ದಿದ್ರೆ ಕಥೆನೇ ಬೇರೆ ಅವರದು ಇಷ್ಟೆಲ್ಲ ಆದರೂ ಕೂಡ ಇದೇ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಮಾತ್ರ ಕಾಣಿಸ್ಕೊಳ್ಳಿಲ್ಲ ಯಾಕೆ ಬಂದಿಲ್ಲ ಅಂತ ಜನ ಕೂಡ ಕೇಳ್ತಿದ್ದಾರೆ ಈ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಏನು ಮಾತಾಡಿದ್ರು ಬನ್ನಿ ನೋಡೋಣ ನೆನ್ನೆ ರಾತ್ರಿನೂ ಕೂಡ ನಾನು ಸುಮಾರು 7 ಗಂಟೆಯಲ್ಲಿ 6:30 7 ಗಂಟೆಯಲ್ಲಿ ಕೂಡ ನಾನು ಇಲ್ಲಿ ಬಂದು ಭೇಟಿ ಮಾಡಿ ಇಮಿಡಿಯೇಟ್ ಆಗಿ ನಮ್ಮ ಎನ್ಡಿಆರ್ಎಫ್ ತಂಡ ಇಲ್ಲಿಗೆ ಬರೋ ರೀತಿ ಆದೇಶ ಮಾಡಿದ್ದೆ ಇಮಿಡಿಯೇಟ್ ಎನ್ಡಿಆರ್ಎಫ್ ತಂಡನ ಬಂದು 3 ಜನ ರೆಸ್ಕ್ಯೂ ಮಾಡಿದಿರಿ ನೆನ್ನೆ ರಾತ್ರಿನೇ ಅವರೆಲ್ಲರಿಗೂ ಊಟ ನೀರು ಈ ತರದೆಲ್ಲ ಕೂಡ ವ್ಯವಸ್ಥೆಯನ್ನ ಮಾಡಿದಿರಿ ಇಲ್ಲಿ ದೊಡ್ಡದಾದಂತ ಇಡಿ ಬೆಂಗಳೂರು ಸೌತ್ ಗೆ ಸಂಬಂಧಪಟ್ಟಂತ ರಾಜಕಾಲವೆ ನೀರು ಈ ಕಡೆ ಬರ್ತದೆ ಇಡಿ ಬಸವನಗುಡಿ ಜಯನಗರ ಪದ್ಮನಾಭನಗರ ಈ ಕಡೆದೆಲ್ಲ ನೀರು ಈ ಪಾಯಿಂಟ್ ಅಲ್ಲೇ ಬರುವಂತದ್ದು ಸೋ ಇಲ್ಲಿ ಕಾಮಗಾರಿ ಕೂಡ ನಡೆಯತಾ ಇದೆ ಹಳೆ ಕಲ್ಲುಗಳು ಏನಿತ್ತು ಅದನ್ನ ತೆಗೆದು ಹಾಕಿ ಕಾಂಕ್ರೀಟ್ ವಾಲ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಈ ದೃಷ್ಟಿಯಿಂದ ಇಲ್ಲಿ ಫ್ಲಡ್ ಆಗಿದೆ ಇವತ್ತು ಸೋ ಈಗ ಮುಖ್ಯಮಂತ್ರಿಗಳು 11 ಗಂಟೆಗೆ ಸಭೆಯನ್ನ ಕರೆದಿದ್ರು ನಾನು ರಿಕ್ವೆಸ್ಟ್ ಮಾಡಿ 12 ಗಂಟೆಗೆ ಸಭೆ ಕರೀರಿ ನಾನು ಸ್ಥಳ ಪರಿಶೀಲನೆ ಮಾಡಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಬಂದು ಹೇಳ್ತೀನಿ ಅಂತ ಹೇಳಿದಿನಿ ಅದಕ್ಕೆ 12 ಗಂಟೆಗೆ ಮುಖ್ಯಮಂತ್ರಿಗಳು ಸಭೆಯನ್ನ ಕರೆದಿದ್ದಾರೆ ಇಲ್ಲಿ ಯಾರು ಅನಾಹುತ ಆಗಿದೆ ಅವರಿಗೆ ಏನು ಪರಿಹಾರ ಕೊಡಬಹುದು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಮುಖಾಂತರ ಏನು ಪರಿಹಾರ ಕೊಡಬಹುದು ಅನ್ನೋದು ಒಂದು ಚರ್ಚೆ ಮತ್ತೆ ಇಲ್ಲಿ ಕಾಮಗಾರಿಗಳನ್ನು ಏನೇನು ತಗೊಳ್ಳಬೇಕು ಅನ್ನೋದ ಬಗ್ಗೆ ನಾನು ಸಿಎಂ ಅವರಿಗೆ ನಾನು ಮನವೊಲಿಸಿ ಇದನ್ನು ಕಾಮಗಾರಿಗಳು ತೆಗೆದುಕೊಳ್ಳುವಂತಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಕಾಮಗಾರಿ ಒಂದ ಕಡೆ ಓಕೆ ರಾಜಕಾಲವೇ ಒತ್ತುವರಿ ಏನಾದರೂ ಮಾಡಿದ್ರೆ ಕ್ರಮ ತೆಗೆದುಕೊಳ್ತೀನಿ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತೀನಿ ಅಂತ ನ್ಯೂಸ್ 18 ಗೆ ಸಚಿವ ಆರ್ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಕ್ಷೇತ್ರದಲ್ಲಿ ಪರಿಶೀಲನೆ ಮಾಡಲಾಗಿದೆ ನಷ್ಟಕ್ಕೆ ಪರಿಹಾರವನ್ನು ಕೊಡ್ತೀವಿ ಸಿಎಂ ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಅಂದ್ರು ಆರ್ ಅಶೋಕ್ ನ್ಯೂಸ್ 18 ಜೊತೆ ಕಂದಾಯ ಸಚಿವ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ ನಾನು ಸದ್ಯೋಗಿ ಗಂಗಾಧರ್ ವಾಗಟ ಅವರ ಜೊತೆ ಮಾತಾಡಿಸಿದ್ದಾರೆ ಬನ್ನಿ ನೋಡೋಣ ಮಳೆ ಹಾನಿ ಪ್ರದೇಶಕ್ಕೆ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಿದ್ದಾರೆ ಸದ್ಯ ಅವರು ಕೂಡ ಪರಿಶೀಲನೆ ಮಾಡ್ತಾರೆ ಅವರನ್ನ ಮಾತಾಡ್ಸೋಣ ಸರ್ ಈಗ ಮಳೆ ಹಾನಿ ಪ್ರದೇಶಕ್ಕೆ ಮಳೆ ಹಾನಿ ಏರಿಯಾದಲ್ಲಿ ಬಂದಿದ್ದೀರಿ ಇವತ್ತು ಫ್ಲಡ್ ಆಗಿರುವಂತ ಏರಿಯಾಗಳಿಗೆ ಇವತ್ತು ಭೇಟಿ ಮಾಡಿದ್ದೀರಿ ನಾವು ನಮ್ಮ ಕಮಿಷನರ್ ಎಲ್ಲರೂ ಕೂಡ ಇಮಿಡಿಯೇಟ್ ಆಗಿ ಮುಖ್ಯಮಂತ್ರಿಗಳು ಮೀಟಿಂಗು ಸಹ ಕರೆದಿದ್ದಾರೆ ಅವ್ರಿಗೆ ಏನೇನು ಪರಿಹಾರ ಕೊಡಬೇಕು ಅಷ್ಟು ಪರಿಹಾರವನ್ನ ನಾವು ಕೊಡ್ತೀರಿ ಮತ್ತೆ ಏನೇನು ನಾಳೆ ಇವತ್ತು ಅಥವಾ ನಾಳೆ ಮತ್ತೆ ಫ್ಲಡ್ ಆಗಕ್ಕೆ ಸಾಧ್ಯ ಇರೋದ್ರಿಂದ ಇಲ್ಲೇ ಒಂದು ತಂಡವನ್ನ ಇಲ್ಲೇ ಇಟ್ಟು
ಎಲ್ಲೆಲ್ಲಿ ಫ್ಲಡ್ ಆಗ್ತಾ ಇದೆಯೋ ಅಲ್ಲಿ ಜಾಗೃತೆಯಿಂದ ಕೆಲಸ ಮಾಡೋಕೆ ಸೂಚನೆಯನ್ನು ಕೊಡ್ತೀನಿ ಸರ್. ರಾತ್ರಿ ಮಳೆ ಆಗಿದ ತಕ್ಷಣ ನೀವು ಕೂಡ ಸ್ಥಳಕ್ಕೆ ಬಂದ್ರಿ, ಎಲ್ಲ ಪರಿಶೀಲನೆ ಮಾಡಿದ್ರಿ. ಈ ಸಂದರ್ಭದಲ್ಲಿ ಸಾಕಷ್ಟು ಹಾನಿ ಆಗಿತ್ತು ಮನೆಗಳೆಲ್ಲ, ದತ್ತಾತ್ರೇಯನ ಮಾಡಿಕೊಂಡು ನೀರು ತುಂಬಿಕೊಂಡಿತ್ತು. ಹೌದು, ನೀರು ತುಂಬಿಕೊಂಡಿತ್ತು. ಅದಾದ್ಮೇಲೆ ರಾತ್ರಿ 11 ಗಂಟೆ ಅಷ್ಟೊತ್ತಿಗೆಲ್ಲ ನೀರೆಲ್ಲ ಖಾಲಿಯಾಗಿ ವಾಪಸ್ ಹೋಗಿದೆ. ಈಗ ಯಾರ ಮನೆಯಲ್ಲೂ ನೀರು ಉಳಿದಿಲ್ಲ. ಈಗ ಅದೆಲ್ಲ ಕೇಸರ ಅಂತ. ಹೌದು, ಅದೇ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ನಮ್ಮ ಅಧಿಕಾರಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಟೀಮು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆ ಊಟ ವಸತಿ ಏನೇನಿದೆಯೋ ಎಲ್ಲವನ್ನ ನಾವು ಸರ್ಕಾರದ ಕಡೆಯಿಂದಾನೇ ನೋಡ್ಕೊಂತಿರೋ. ಬಿಬಿಎಂಪಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದಿರಿ, ಈಗ ಒಂದು ಘಟನೆಗೆ ಕಾರಣ ಏನು ಅಂತ? ಇದು ರಾಜಕೋಲಿ ಫ್ಲಡ್ ಆಗಿ ಎಲ್ಲ ಹೋಗಿದೆ ಅಂತ, ಏನು ಕಾರಣ? ಇದು ಕಾರಣ ಅಂತ ಅಲ್ಲ, ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಜಾಸ್ತಿ ಪ್ರತಿ ವರ್ಷನೂ ಕೂಡ ಒಂದು 5,000-6,000 ಮನೆ ಎಕ್ಸ್ಟ್ರಾ ಬಿಲ್ಡ್ ಆಗ್ತಾ ಇದೆ. ಜನಸಂದಣಿ ಜಾಸ್ತಿ ಆಗ್ತಾ ಇದೆ ಇಲ್ಲಿ. ಮತ್ತೆ ಕಸ ತೆಗೆದುಕೊಂಡು ಮೋರಿಗಳಿಗೆ ಹಾಕೋದು, ಸ್ಟ್ರಾ ಮೋಟರ್ ಡ್ರೈನಲ್ಲಿ ಈ ಹಾಸಿಗೆ ಚಾಪೆ ಇವೆಲ್ಲವನ್ನ ಆಗ್ತಾ ಇದ್ದಾರೆ. ಸೊ ಅವೆಲ್ಲ ಬಂದು ಬ್ಲಾಕ್ ಆಗ್ತಾ ಇದೆ. ಆ ಬ್ಲಾಕ್ ಆಗೋ ಪಾಯಿಂಟ್ ಅಲ್ಲಿ ಈ ತರ ಫ್ಲಡ್ ಆಗ್ತಾ ಇದೆ. ಸರ್, ಕಾಮಗಾರಿ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಈ ಮಳೆಗಾಲದಲ್ಲಿ, ಇದೇ ಸ್ವಲ್ಪ ಕಾರಣ ಆಯ್ತು ಅಂತ ಸರ್? ಅದು ಒಂದು ರೀಸನ್ ಅದು ಹೇಳ್ತೀನಿ ನಾನು ಇನ್ಮೇಲೆ. ಆ ತರದ ಮಳೆಗಾಲದಲ್ಲಿ ಕಾಮಗಾರಿಗಳನ್ನು ಮಾಡಬಾರ್ದು ಅಂತ ಸೂಚನೆ. ಒತ್ತುವರಿ ಬಗ್ಗೆ ಏನ್ ಹೇಳ್ತೀರಿ ಸರ್? ಒತ್ತುವರಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ತರದ ವ್ಯಕ್ತಿಗಳಿದಾರಲ್ಲ, ಲೋಕಲ್ ಅವರೇ ಮಾಡೋದವರು, ಒತ್ತುವರಿ ಎಲ್ಲ ಈ ಏರಿಯಾದವರೇ ಮಾಡಿರೋದು, ಬೇರೆ ಏರಿಯಾದ. ಆ ಸಂದರ್ಭದಲ್ಲೇ ನಮ್ಮ ಗಮನಕ್ಕೆ ತಂದು ಹೇಳಿದ್ರೆ ಡೆಮಾಲಿಷನ್ ಮಾಡಬಹುದು, ಗೊತ್ತೇ ಆಗಲ್ಲ, ಕಟ್ಕೊಂಡ್ಬಿಟ್ಟಿರ್ತಾರೆ. ಈ ತರ ಆದಾಗ ಸಮಸ್ಯೆಗಳು ಉದ್ಭವ ಆಗ್ತದೆ. ಮನೆ ಹಾನಿಯಾದವರಿಗೆ ಆರೋಪಕರಿಂದ ಏನ್ ಭರವಸೆ? ಈಗ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾ ಇದ್ದೀನಿ ನಾನು 12 ಗಂಟೆಗೆ. 12-12:30 ಅಷ್ಟೊತ್ತಿಗೆ ಇಡೀ ಬೆಂಗಳೂರಿಗೆ ಏನು ಹಾನಿ ಆಗಿದೆ ಅವ್ರ ಪರಿಹಾರ ಕೊಡುವಂತದಕ್ಕೆ NDRF ಇದರಿಂದ ವ್ಯವಸ್ಥೆ ಮಾಡ್ತಾ. ಇದಿಷ್ಟು ಆರೋಪಕರ ಮಾತು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ ಎಡಿ ಕನ್ನಡ, ಬೆಂಗಳೂರು. ಬಂತು ಬೆಂಗಳೂರಿಗೆ ಭಾರಿ ಮಳೆ, ಭಾರಿ ಅವಾಂತರವನ್ನು ಸೃಷ್ಟಿ ಮಾಡಿತು. ಬೆಂಗಳೂರು ರೌಂಡ್ಸ್ ಮಾಡಬೇಕು ಅಂತ ಇದೀಗ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಂತೆ. ಅಧಿಕಾರಿಗಳ ಜೊತೆ ಸಭೆ ನಡೆಸ್ತಾರೆ, ಅದಾದ್ಮೇಲೆ ಮುಖ್ಯಮಂತ್ರಿಗಳ ಬೆಂಗಳೂರು ರೌಂಡ್ಸ್. ಬ್ರೇಕಿಂಗ್ ನ್ಯೂಸ್. ಮುಖ್ಯಮಂತ್ರಿಗಳು 11 ಗಂಟೆಗೆ ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸಿದ ನಂತರ ಪರಿಹಾರದ ಘೋಷಣೆ ಮಾಡ್ತಾರೆ ಸಾಧ್ಯತೆ ಇದೆ, ಏನೇನಾಗಬೇಕು ತುರ್ತು ಕ್ರಮಗಳು. ಅದಾದ್ಮೇಲೆ ಮಳೆ ಬರ್ತಿರೋದ್ರಿಂದ, ಬಂದಿರುವುದರಿಂದ ಮತ್ತು ಬರುವುದರಿಂದ, ಸೊ ಹಾಗಾಗಿ ಇನ್ನೂ 2 ದಿನ ಯೆಲ್ಲೋ ಅಲರ್ಟ್ ಇದೆ ಬೆಂಗಳೂರಿಗೆ. ಹಾಗಾಗಿ ಮೀಟಿಂಗ್ ಮುಗಿಸಿದ ತಕ್ಷಣ ಬೆಂಗಳೂರಿನ ರೌಂಡ್ಸ್ ಹೋಗುವಂತಹ ಸಾಧ್ಯತೆ. ಹೀಗಾಗಿ ಬೆಂಗಳೂರು ರೌಂಡ್ಸ್ ಹೋಗ್ತೀನಿ ನಾನು ಅಂತ ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಬೆಂಗಳೂರಿನ ಎಲ್ಲ ಏರಿಯಾಗಳಲ್ಲಿ ಮುಖ್ಯಮಂತ್ರಿಗಳು ಓಡಾಡ್ತಾರೆ. ನೀವು ನೋಡ್ತಿರುವಂತಹ ಬೆಳವಣಿಗೆ ಬೆಂಗಳೂರಿನ ಸಿಎಂ ಈ ಕ್ಷಣ ಬರ್ತಿರೋ ಅಪ್ಡೇಟ್ ಮಾಹಿತಿ ಪ್ರಕಾರ ಸಿಎಂ ಯಡಿಯೂರಪ್ಪನವರು ರೌಂಡ್ಸ್ ಹೊರಟಿದ್ದಾರೆ. ಮೀಟಿಂಗ್ ಕತೆ ಓಕೆ, ಮೀಟಿಂಗ್ ಅಲ್ಲೇ ಮಾಡ್ಬೋದು, ಏನು ತೊಂದರೆ ಇಲ್ಲ, ಪಕ್ಕ ಪಕ್ಕ ಕೂತ್ಕೊಂಡು ಒಂದೇ ಕಾರಲ್ಲಿ ಬೇಕಾದ್ರು. ಬಟ್ ಸ್ಟಿಲ್ ಮೀಟಿಂಗ್ ಹೊರಟಿದ್ದಾರೆ ಅಂತ ಈ ಕ್ಷಣ ಬರ್ತಿರುವಂತಹ ಮಾಹಿತಿ ಈಗ ಹೊರಡ್ತಾ ಇದೆಯಲ್ಲ ಬಲಭಾಗದಲ್ಲಿ, ಅದು ಈ ಕ್ಷಣ ಬರ್ತಿರುವ ಫ್ರೆಶ್ ಲೈವ್ ವಿಜುವಲ್ಸ್ ಎಕ್ಸ್ಕ್ಲೂಸಿವ್. ಬೆಂಗಳೂರಿನ ರೌಂಡ್ ಶುರುವಾಯಿತು ಮುಖ್ಯಮಂತ್ರಿಗಳದು. ಏನಿದು ಕಾರ್ಪೊರೇಟರ್, ಸ್ಥಳೀಯ ಹಂತದ ನಾಯಕರು, ಶಾಸಕರು, ಮಂತ್ರಿಗಳು ಎಲ್ಲರೂ ಇದ್ರಪ್ಪ, ಯಾಕೆ ಮುಖ್ಯಮಂತ್ರಿಗಳೇ ಹೊರಟರು ಅಂತ ಮಾತ್ರ ಗೊತ್ತಾಗ್ಲಿಲ್ವಲ್ಲ. ಅಫ್ಕೋರ್ಸ್ ಹೊರಳಿ, ತಪ್ಪೇನಿಲ್ಲ, ಅವ್ರಿಗೂ ಗೊತ್ತಾಗಬೇಕು. ಬಟ್ ಒಂದು ಆರ್ಡ್ರ್ ಕೊಟ್ಟು ಹೋಗಿ ನೋಡಿ ಏನೇನಾಗಬೇಕು ಅಂತೆಲ್ಲ ಹೇಳ್ಬೋದಾಗಿತ್ತು. ಬಟ್ ಸ್ಟಿಲ್ ಅವರೇ ಹೊರಟಿದ್ದಾರೆ ಮುತುವರ್ಜಿ ತಗೊಂಡು. ಗುಡ್, ಅದು ಒಳ್ಳೆ ಬೆಳವಣಿಗೆ. ಲೆಟ್ಸ್ ಸಿ, ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಬೆಂಗಳೂರು ರೌಂಡ್ ಶುರು ಮಾಡಿದ್ದಾರೆ ಅವರ ಕೃಷ್ಣ ನಿವಾಸದಿಂದ ಅಂತ ಅನ್ನಿಸ್ತಾ ಇದೆ. ಇದು ಅಲ್ಲಿಂದ ಹೊರಟ್ರೆ ಟ್ರ್ಯಾಕಿಂಗ್ ಗೊತ್ತಿಲ್ಲ ನನಗೆ, ಶೇಷಾದ್ರಿಪುರಂ ಅಂತೂ ಗ್ಯಾರಂಟಿ. ಅಲ್ಲಿಂದ ನೆಕ್ಸ್ಟ್ ನನ್ನ ಪ್ರಕಾರ ಹೊಸಕೇರಳಿಗೆ ಅಂದರೆ ಅದು ನೇರವಾಗಿ ಅಫ್ಕೋರ್ಸ್ ಹೊಸಕೇರಳಿಗೆ ಹೋಗಬೇಕು, ಇನ್ನೆಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಕಡೆ ಇದೆ, ಮಳೆ ಆಗಿದೆ ಇಲ್ಲ ಅಂತಲ್ಲ, ಬಟ್ ಅತಿ ಹೆಚ್ಚು ಹಾನಿಗೊಳಗಾಗಿರೋದು ಹೊಸಕೇರಳಿ. ಹಾಗಾಗಿ ಅತಿ ಕಡಿಮೆ ಅವಧಿಯಲ್ಲಿ ರೀಚ್ ಆಗೋದು ಹೊಸಕೇರಳಿಗೆ ಅಂದರೆ ಅದು ಮೆಜೆಸ್ಟಿಕ್ಕು, ಗೂಡ್ ಶೆಡ್ ರೋಡು, ಚಾಮರಾಜಪೇಟೆ, ಅದೇ CCB ಆಫೀಸ್ ಇದೆಯಲ್ಲ ಅಲ್ಲಿಂದ ಚಾಮರಾಜಪೇಟೆ, ತದನಂತರ ಗಾಂಧಿ ಬಜಾರು, ಅಲ್ಲಿಂದ ಹನುಮಂತ ನಗರ 50 ಫೀಟ್ ರೋಡು, ನೇರವಾಗಿ ಸೀತಾ ಸರ್ಕಲ್ಲು ಹೊಸಕೇರಳಿ. ಇದು ದ ಶಾರ್ಟೆಸ್ಟ್ ರೂಟು, ಅವರಿರುವಂಥ ಕೃಷ್ಣ ನಿವಾಸದಿಂದ ಹೊಸಕೇರಳಿಗೆ ತಲುಪುವ ರೂಟ್ ಇದು. ಅದು ಬಿಟ್ಟು ಬೇರೆ ಕಡೆ ಹೋಗಿದ್ರೆ ಗೂಡ್ ಶೆಡ್ ರೋಡ್ ಬೇಡ, ಚಿಕ್ಕದು ಅಂತ ಅವಾಯ್ಡ್ ಮಾಡಿದ್ರೆ ಮತ್ತೆ ಈ ಕಡೆ ಮೈಸೂರು ಬ್ಯಾಂಕ್ ಅಂತೀನಿ, ಇಲ್ಲ KR ಸರ್ಕಲ್ಲು, ಹಾಗೆಲ್ಲ ಹೋಗಬೇಕು. ಟೌನ್ ಹಾಲು, ಕಾರ್ಪೊರೇಷನ್ನು, ಅದಾದಮೇಲೆ ಇಲ್ಲಿ ಫ್ಲೈಓವರ್ ಹತ್ಕೊಂಡು ಚಾಮರಾಜಪೇಟೆಗೆ ರೀಚ್ ಆಗಬೇಕು, ಬಾಲ ಗಂಗಾಧರನಾಥ ಸ್ವಾಮೀಜಿ ಫ್ಲೈಓವರ್ ಹತ್ಕೊಂಡು. ಇದು ಎರಡನೇ ಆಪ್ಷನ್. ಲೆಟ್ ಸಿ, ಅವ್ರ ವೆಹಿಕಲ್ ಮೂವ್ ಆದಂಗೆ ಅವ್ರು ಎಲ್ಲೆಲ್ಲಿ ಮಳೆ ಬರ್ತಿದೆ, ಹೇಗೆ ಹೋಗ್ತಾರೆ ಅನ್ನೋದನ್ನು ನಾವು ಕೂಡ ನೋಡುವ. ಬೆಂಗಳೂರಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ, ನಿನ್ನೆ ಅಂತೂ ದೊಡ್ಡ ಮಟ್ಟದಲ್ಲಿ ಕಾಟ ಕೊಟ್ಟಿದೆ. ಅತಿ ಕಡಿಮೆ ಅಂದರೆ ಬಹುಶಃ ನನ್ನ ಪ್ರಕಾರ ಕೋರಮಂಗಲದ ಕಡೆ ಎಲ್ಲೋ ಒಂದು 40 mm ಮಳೆ ಬಿದ್ದಿರಬೇಕು, ಅತಿ ಹೆಚ್ಚು ಅದು 120 mm. ಬೆಂಗಳೂರು ದಕ್ಷಿಣದ ಕಡೆ ನಿರಂತರವಾಗಿ ನಿನ್ನೆ ಸಂಜೆಯಿಂದ ಇಲ್ಲಿ ತನಕ ನ್ಯೂಸ್ 18 ಕನ್ನಡ ನನ್ನ ಸಹೋದ್ಯೋಗಿಗಳು 7-8 ಜನ
ಕ್ಯಾಮ್ರಾ ಬಿಟ್ಟು ಕದಲಿಲ್ಲ, ಆ ಏರಿಯಾ ಬಿಟ್ಟು ಕದಲಿಲ್ಲ, ಕಂಪ್ಲೀಟ್ ಆಗಿ ನಾನ್ ಸ್ಟಾಪ್ ಕವರ್ ಮಾಡ್ತಾ ಇದ್ದಾರೆ. ಸೌಮ್ಯ ಕಳಸ, ಶರಣು, ಹಂಪಿ, ಗಂಗಾಧರ್, ವಾಗಟ, ಮುನಿರಾಜು, ಆನಂದ್, ಸಾಲುಂಡಿ, ಎಲ್ಲ ಕಡೆ ನನ್ನ ಕೊಲೀಗ್ಸ್ ಓಡಾಡ್ತಾನೆ ಇದ್ದಾರೆ. ಎಲ್ಲ ಮಾಹಿತಿ ನಿರಂತರವಾಗಿ ನಾವು ಪ್ರಸಾರ ಮಾಡ್ತಿದ್ವಿ. ಬೆಳಗ್ಗೆಯಿಂದಂತೂ ಈ ಚಳಿಲಿ ಅವರು ಕೂಡ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಅನಲೈಸ್ ಮಾಡಿದ್ಮೇಲೆ ಅಧಿಕಾರಿಗಳು ಚಳಿ ಬಿಡಿಸಿದ್ದಾಯಿತು, ಅವರು ಓಡ್ ಬಂದಿದ್ದಾಯಿತು. ಒಂದಷ್ಟು ಪರಿಹಾರ ಕಾರ್ಯ, ಒಂದಷ್ಟು ತಿಂಡಿ ಊಟ ವ್ಯವಸ್ಥೆ, ನೀರ್ಗೀರ್ ಮಾಡ್ತಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಾಯಿತು, ಅದಾದಮೇಲೆ ಕಮಿಷನರ್ ಕ್ಲಾಸ್ ತೊಗೊಂಡ್ರು. ಆಮೇಲೆ ಅಫ್ಕೋರ್ಸ್ ಆರ್ ಅಶೋಕ್ ಅವರು ನಿನ್ನೆ ರಾತ್ರಿ ಅರ್ಲಿ ಮಾರ್ನಿಂಗ್ ಕೂಡ ಅಲ್ಲಿದ್ದರು, ಒಂದಷ್ಟು ಪರಿಹಾರ ಕಾರ್ಯಗಳನ್ನು ಏನೇನು ಬೇಕು ಇಮಿಡಿಯೇಟಾಗಿ ಅದನ್ನು ಮಾಡಿದ್ದಾರೆ. ಅದಾದಮೇಲೆ ಬೆಳಗ್ಗೆ ಕೆಲವೇ ಹೊತ್ತಿನ ಮುಂಚೆ ಅಲ್ಲಿ ಬಂದರು. ಪರಿಹಾರದ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಕೇಳ್ಬಿಟ್ಟು ಫೈನಲ್ ಆಗಿ ಹೇಳ್ತೀನಿ ನಾನು ಅಂತ ಹೇಳಿದ್ದಾರೆ. ಹೋಪ್ ಕೀಪಿಂಗ್ ಫಿಂಗರ್ ಅಕ್ರಾಸ್ ಆ ಎಲ್ಲ ಜನರಿಗೆ ಒಂದಷ್ಟು ಬದುಕುವುದಕ್ಕೆ ಏನೇನೆಲ್ಲ ಅವರೇನು ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಟಿ ವಿ ತಂದುಕೊಡಿ ಸರ್, ಎಲ್ ಇ ಡಿ 15 ಇಂಚ್ ಅಂತ ಯಾರೂ ಕೇಳಿಲ್ಲ. ಊಟ ತಿಂಡಿ ಒಂದಷ್ಟು ವ್ಯವಸ್ಥೆಗಳಾಗಬೇಕು ಬದುಕೋಕ್ಕೆ ಅಂತಷ್ಟೇ ಕೇಳಿದ್ದಾರೆ, ಆದಷ್ಟು ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಮುಖ್ಯಮಂತ್ರಿಗಳು ಇದೀಗ ಹೊರಡ್ತಾ ಇದ್ದಾರಂತೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಹೇಗೆ ಬರೆದಂತಹ ಮಳೆ ದತ್ತಾತ್ರೇಯ ನಗರದಲ್ಲೂ ದೊಡ್ಡ ಮಟ್ಟದಲ್ಲಿ ಅವಾಂತರವನ್ನು ಸೃಷ್ಟಿ ಮಾಡಿರೋದು, ಒಂದು ರೀತಿ ದೊಡ್ಡ ಸರಮಾನೆಯೇ ಇದೆ. ನಿನ್ನೆ ಮಳೆ ನೀರು ಇಳಿದ ಮೇಲೆ ಮನೆ ವಸ್ತುಗಳೆಲ್ಲವೂ ಕೂಡ ಬೆಳಗ್ಗೆ ದೃಶ್ಯ ಇದು. ಮನೆ ಒಳಗಡೆ ನೀರಿಲ್ಲ, ಆದರೆ ಅರ್ಧ ಅಡಿ ಮುಕ್ಕಾಲಡಿ ಕೆಸರಿದೆ. ಲಕ್ಷಾಂತರ ಮೌಲ್ಯದ ವಸ್ತುಗಳು ನಾಶ ಆಗೋಗಿದೆ. ಯಾರೂ ಕೂಡ ನಮ್ಮ ಕಷ್ಟ ಕೇಳ್ತಿಲ್ಲ ಅಂತ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಹೋಗಿದ್ರು ಅಲ್ಲಿಗೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಅವ್ರ ಜೊತೆ ಎಲ್ಲ ಮಾತಾಡಿಸಿದ್ದಾರೆ. ಓಟಿಯು ಗಂಗಾಧರ್ ವಾಕಟ. ನಿನ್ನೆ ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ದತ್ತಾತ್ರೇಯ ನಗರದ ಸ್ಥಳೀಯರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಮನೆಗಳೆಲ್ಲ ಕೂಡ ನೀರು ತುಂಬಿಕೊಂಡು ಮನೆಯ ವಸ್ತುಗಳೆಲ್ಲ ಹಾನಿಯಾಗಿರುವಂಥದ್ದು, ರಾತ್ರಿ ಎಲ್ಲ ನಿದ್ದೆಡದೆ ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಏನು ಮಳೆ ನೀರು ಏಕಾಏಕಿ ಬಂದಂತಹ ನಡುವೆ ಈ ಮನೆಯ ಸಂಪೂರ್ಣವಾಗಿ ಏನು ಜನ ಇದ್ರು, ಅದಲ್ಲದೆ 15 ದಿನದ ಬಾಣಂತಿ ಸಹ ಮನೆಯಲ್ಲಿ ಸಿಕ್ಕಾಕೊಂಡಿದ್ರು. ಈ ಸಂದರ್ಭದಲ್ಲಿ ಮನೆ ಸಂಪೂರ್ಣವಾಗಿ ಈ ಮನೆಯನ್ನು ನೋಡ್ತಾ ಇದ್ರಿ, ಸಂಪೂರ್ಣವಾಗಿ ಕೆಸರ್ಮಯವಾಗಿದೆ. ಇದೇ ಮನೆಯಲ್ಲಿ 15 ದಿನದ ಬಾಣಂತಿ ಸಹ ಇದ್ರು. ಅನಂತರ ಅಂದ್ರೆ ಏಕಾಏಕಿ ಒಮ್ಮೆಲೆ ಮನೆಗೆ ನೀರು ತುಂಬಿಕೊಂಡಿದೆ. ನೋಡಬಹುದು ವಸ್ತುಗಳೆಲ್ಲ ಕೂಡ ಚೆಲ್ಲಾಪಿಲ್ಲಿ ಆಗಿರುವಂತದ್ದು, ಎಲ್ಲ ಕೂಡ ಕೆಸರ್ಮಯವಾಗಿದೆ ಮನೆ. ನೋಡಬಹುದು ಎಲ್ಲ ವಸ್ತುಗಳು ಕೆಳಗಡೆ ಬಿದ್ದಿದೆ, ಏನು ಕೂಡ ಸಾಗಿಸಲಾಗದಂತಹ ಪರಿಸ್ಥಿತಿಯಲ್ಲಿ ಜನ ಇಲ್ಲಿ ಇದ್ರು. ಬಟ್ ಆದ್ರೆ ಇದೇ ಒಂದು ಆ ಮನೆಯಲ್ಲಿ ಬಾಣಂತಿ ಸಹ ಸಿಕ್ಕಾಕೊಂಡಿದ್ರು. ಬಟ್ ಆದ್ರೆ ಸ್ಥಳೀಯರೆಲ್ಲ ಸೇರ್ಕೊಂಡು ಮನೆಯಲ್ಲಿ ಆ ಬಾಣಂತಿಯನ್ನ ಮೇಲಿನ ಟೆರಸ್ ಮೇಲೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಏಕಾಏಕಿ ಈ ನಂತರ ಹೀಗಾಗಿ ಯಾವುದೇ ರೀತಿ ಅಪಾಯ ಆಗಿಲ್ಲ. ಈ ತತ್ತೆ ಪೋಷಕರಿದ್ದಾರೆ, ಆ ಪೋಷಕರನ್ನ ಮಾತಾಡಿಸ್ತೀನಿ. ನಿನ್ನೆ ಮನೆ ನಿಮ್ಮ ಮಗಳು ಬಾಣಂತಿ ಇದ್ರು ಅಂತ ಹೇಗೆ ಆ ಒಂದು ಸಂದರ್ಭ ಹೇಗಿತ್ತು ಅಂತ? ಫುಲ್ ನಮ್ಮ ಟೆನ್ಷನ್ ಆಗ್ಬಿಟ್ಟಿದೆ. ಒಂಚೂರು ಇದು ಮಾಡೋಕ್ಕಾಗಲ್ಲ, ಏನು ಇಲ್ಲಿವರೆಗೆ ನೀರು ಬಂದ್ಬಿಟ್ಟಿದೆ, ಎತ್ಕೊಂಡೋಗಾಗಲ್ಲ. ಏನು ಅಲ್ಲಿ 4 ಜನ ಕೂಗಿದ್ರು, ಬರ್ದಾಗ ಪರಿಸ್ಥಿತಿಯಲ್ಲಿಲ್ಲ, ಅವ್ರಿಗೂ ನೀರಿದೆ ಫುಲ್ ಇದು. ಹಂಗೂ 4 ಜನ ಬಂದು ಇಲ್ಲಿಂದ ಆ ಟೆರೆಸ್ನಿಂದ ಆ ಕಡೆ ಎತ್ಕೊಂಡು ಹೋಗಿ ಇವ್ರ ಓನರ್ ಮನೇಲಿ ಬಿಟ್ಟಿದ್ದಾರೆ. ಹೆಂಗಿದೆ ಅಮ್ಮ ಮಗು? ಎಷ್ಟಿಂದ 15 ದಿನ ಮಗುನ? ಹೆಂಗ್ ಬಾಣಂತಿ ಈಗ ಆರೋಗ್ಯವಾಗಿದಾರ? ನಿನ್ ಏನಾಯ್ತು ಪಾಪ, ಹೆಂಗ್ ಸಾಗಿಸ್ತಾರೆ? 15 ದಿನ ಮಗು, ನಾವ್ ಬಂದು ನೋಡಿದ್ವಿ, ಮನೆಗೆಲ್ಲ ನೀರ್ ಬರ್ತಾ ಇತ್ತು. ಬರ್ತಾರಕ್ಕೆ ಕೂಸಿನ ಪೂರ್ತಿ ಬುಟ್ಟಿಯಲ್ಲಿ ಮಗುನ ಹೇಗೆ ಎತ್ಕೋತಾರ ಆ ತರ ಎತ್ಕೊಂಡ್ರೆ ಕೂಸು ಬಾಣಂತಿ ಒಂದು 3-4 ಜನ ಬಂದು ಆ ನೀರ್ ರಭಸಕ್ಕೆ ಎಲ್ಲರಿಗೆ ಕುತ್ತಿಗೆವರೆಗೂ ನೀರು ಬಂದು ಇವ್ರ ಓನರ್ ಮನೆಯಲ್ಲಿ ಪರಿಸ್ಥಿತಿ ಗಂಭೀರ. ನಮ್ಗೆ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ, ಹೆಂಗ್ ಹೇಳ್ಬೇಕಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಅದು ಅಷ್ಟು ಆ ಪರಿಸ್ಥಿತಿ ಭಯದಿಂದ ಇದ್ದೀವಿ. ಯಾರು ಇವ್ರಂತೂ ಅನ್ನ ಕೊಟ್ಟಲೆ ನಮ್ಮ ಮಗುದ ಬಾಣಂತಿ ಜೀವ ಬದುಕೊಂಡಿದೆ, ನಾವೆಲ್ಲ ಬದುಕೊಂಡಿದ್ದೀವಿ ಅವತ್ತಿನ ರೀ ನಿನ್ನೆ ರಾತ್ರಿ ಮಾತ್ರ. ಬಾಣಂತಿ ಮಗು ಈಗ ಹೇಗಿದ್ದಾರೆ ಏನು? ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಇವ್ರ ಇದರಿಂದ ಓನರ್ ಮನೆಯಲ್ಲಿ ಇದ್ದಾರೆ. ಎಸ್, ಅಂದ್ರೆ ಪವಾಡದರ ರೀತಿಯಲ್ಲಿ ಆ ಮಗುವನ್ನ ಬಾಣಂತಿಯನ್ನ ಪಾರು ಮಾಡಿರುವಂತದ್ದು ಸ್ಥಳೀಯರು. ಆ ಮಗುವನ್ನ ಮೇಲೆ ಒಂದು ಬುಟ್ಟಿಯಲ್ಲಿ ಕುಳಿಸ್ಕೊಂಡು ಮೇಲಿನ ಮಹಡಿಗೆ ತೆಗೆದುಕೊಂಡು ಹೋಗಿರೋದ್ರಿಂದ ಅವ್ರು ಬಚಾವಾದ್ರೆ, ಇಲ್ಲಾಂದ್ರೆ ಬಾಣಂತಿ ಮಗು ಕೂಡ ಒಂದು ಅನಾಹುತ ಆಗ್ತಾ ಇತ್ತು. ಅದೆಲ್ಲ ಕೂಡ ಸ್ಥಳೀಯರಿಂದ ಒಂದು ಮಾನವೀಯತೆಯಿಂದ ಬದುಕುಳಿದಿನ ಬಗ್ಗೆ ಕೂಡ ಅವರ ಪೋಷಕರು ಒಂದು ಇಲ್ಲಿನ ಒಂದು ಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೇ ಮಳೆಯ ನೀರು ಹೋಗಿ ಎಲ್ಲ ಕೂಡ ಹಾನಿಯಾಗಿರೋದ್ರಿಂದ ಅವರು ಕೂಡ ಒಂದು ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಕ್ಯಾಮರ್ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ವಾಕ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರತಿಯೊಂದು
ಶಾಶ್ವತವಾದಂಥ ಪರಿಹಾರ ಏನೇನು ಮಾಡಬೇಕು ಅದೆಲ್ಲ ಮಾಡೋಕೆ ನಾನು ಹೇಳಿದ್ದೀನಿ. ಆ ಕಡೆ ಗಮನ ಕೊಡಿ. ಪ್ರತಿಯೊಂದು ಕುಟುಂಬಕ್ಕೆ 25,000 ಒಂದು ಕುಟುಂಬಕ್ಕೆ 25,000 ಮನೆ ಕೊಡಬೇಕು ಅದು ನೋಡ್ತೀವಲ್ಲ ಸ್ಪಾಟ್ ನೋಡಿಕೊಂಡು ಡಿಸಿಷನ್. ಬಿ ಎಸ್ ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಷಣ ಬೆಂಗಳೂರು ರೌಂಡ್ಸ್ಗೂ ಮುಂಚೆ ಹೇಳಿದ್ರು, ಮಾಧ್ಯಮ ಜೊತೆ ಮಾತಾಡಿದ್ರು, ಎಲ್ಲ ಏನೇನು ಬೇಕೋ ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದಾನೆ. ಪ್ರತಿ ಕುಟುಂಬಕ್ಕೆ 25,000 ರೂಪಾಯಿಗಳನ್ನು ಪರಿಹಾರವಾಗಿ ಈಗ ಕೊಡ್ತಾ ಇದ್ದೀನಿ, ಮಿಕ್ಕಿದ ಏನೇನು ಬೇಕೋ ಎಲ್ಲ ಕೂಡ ಮಾಡೋಕ್ಕೆ ಹೇಳಿದ್ದೀನಿ, ಈಗೆಲ್ಲ ನೋಡ್ಕೊಂಬರ್ತೀವಿ, ರಿಪೋರ್ಟ್ಸ್ಗಳು ಬರ್ತಾ ಇದೆ ಅಂತ ಕೂಡ ಚೆಕ್ ಮಾಡಿ ಹೇಳಿದ್ರು. ಇನ್ನು ಮುಂದಕ್ಕೆ ಏನೇನಾಗಬೇಕು ಎಲ್ಲವನ್ನು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅನ್ನೋದು ಬಿ ಎಸ್ ಯಡಿಯೂರಪ್ಪನವರ ಮಾತಾಗಿತ್ತು. ಇನ್ನೀಗ ಬೆಂಗಳೂರು ರೌಂಡ್ ಸ್ಟಾರ್ಟ್, ಅವರ ಕೃಷ್ಣ ಕಚೇರಿಯಿಂದ ಹೊರಡ್ತಾ ಇದ್ದಾರೆ. ಲೆಟ್ ಸಿ ಯಾವ್ಯಾವ ಕಡೆ ಯಾವ್ಯಾವ ಏರಿಯಾ, ಅಫ್ಕೋರ್ಸ್ ಅಲ್ಲೇ ಆರ್ ಅಶೋಕ್ ಅವರು ಇದ್ದಾರೆ, ಅವರ ಜೊತೆಗೆ ಇದ್ದಾರೆ ಒಂದೇ ವೆಹಿಕಲ್ಲ ನೋಡ್ತಾ ಇದ್ದೀನಿ ನಾನು, ಆರ್ ಅಶೋಕ್ ಅವರು ಕೂಡ ಇಲ್ಲ ಇಲ್ಲ ಇನ್ನೊಂದು ವೆಹಿಕಲ್ ಅದು. ಸಂತ್ರಸ್ತರ ಕುಟುಂಬಕ್ಕೆ 25,000 ರೂಪಾಯಿಗಳನ್ನು ನಾವು ಕೊಡ್ತೀವಿ ಅಂತ ಕೂಡ ಅನೌನ್ಸ್ ಮಾಡಿದ್ರು ಮುಖ್ಯಮಂತ್ರಿಗಳು. ಸೊ ಹಾಗಾಗಿ ಪ್ರತಿನಿತ್ಯದ ವಸ್ತುಗಳು, ಪಾತ್ರೆ ಗೀತ್ರ ಎಲ್ಲ ಹೊಟ್ಟೋಗಿರುತ್ತೆ ಈಗ, ಅದೆಲ್ಲ ಒಂದಷ್ಟು ಕೊಂಡ್ಕೋಬೋದು. ಒಂಚೂರು ಒಂದೊಂದು ತಲೆದಿಂಬು, ಮಕ್ಕಳಿಗೆಲ್ಲ ಒಂದಷ್ಟು ಬೆಡ್ಶೀಟು, ಇದೆಲ್ಲ ಒಂದಷ್ಟು ಈ ಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೊಂದು ಕಡೆ BBMP ಅವರು ಅಲ್ಲಿ ಈಗಾಗಲೇ ಪೌರ ಕಾರ್ಮಿಕರು ಮತ್ತು ಬೇರೆಯವ್ರನ್ನೆಲ್ಲ ಹೆಲ್ಪ್ ತೊಗೊಂಡು ಆ ಮಣ್ಗಿಣ್ಣು ಏನಿತ್ತು ಅದನ್ನೆಲ್ಲ ತೆಗೆಯೋ ಕೆಲಸ ಅಲ್ಲಿ ನಡೀತಾ ಇದೆ, ಅದೆಲ್ಲವನ್ನು ಕೂಡ ಗಮನ ಹರಿಸಿ ಅಂತ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈ ಕ್ಷಣ ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಸಂತ್ರಸ್ತರ ಕುಟುಂಬಕ್ಕೆ 25,000 ರೂಪಾಯಿಗಳ ಪರಿಹಾರ. ಯಾರ್ಯಾರಿದ್ದೀರಿ ಹೊಸಕೆರೆಹಳ್ಳಿ, ಈಗಾಗಲೇ ಅಫ್ಕೋರ್ಸ್ ಆರ್ ಅಶೋಕ್ ಅವರು ಹೇಳಿದ್ರಾಗೆ ಅಧಿಕಾರಿಗಳಲ್ಲಿ ಈಗ ನೋಟ್ ಡೌನ್ ಮಾಡ್ಕೋತಾರೆ ಯಾರ್ಯಾರ ಮನೆ ಏನೇನಾಗಿದೆ ಅಂತ. ಆ ಎಲ್ಲ ಸಂತ್ರಸ್ತರಿಗೆ 25,000 ರೂಪಾಯಿಗಳ ಪರಿಹಾರ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಇದರ ಜೊತೆ ಜೊತೆಗೆ ನಾವು ನೋಡಬೇಕಾದದ್ದು ಸರ್ಕಾರ ಮತ್ತು ಆ ಭಾಗದ ಸಚಿವರು ಮತ್ತೆ ಇವತ್ತು ಮಳೆ ಬಂದರೆ ಅದೇ ಕತೆ ಆಗಿಬಿಟ್ರೆ ಹೆಂಗಪ್ಪ, ಏನು ಮಾಡ್ತಾರೆ ಇಮಿಡಿಯೇಟಾಗಿ, ತಾತ್ಕಾಲಿಕವಾಗಾದರೂ ಏನು ಮಾಡ್ಬೋದು, ಮುಂದಕ್ಕೆ ಏನು ಮಾಡ್ತಾರೆ. ಪರಿಹಾರ ಘೋಷಣೆಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಸಂತ್ರಸ್ತ ಯಾರಿದ್ದಾರೆ ಅವರ ಕುಟುಂಬಕ್ಕೆ 25,000 ರೂಪಾಯಿಗಳನ್ನು ಸರ್ಕಾರ ಕೊಡುತ್ತೆ. ಮಳೆ ಹಾನಿ ಪ್ರದೇಶಗಳತ್ತ ಇದೀಗ ಮುಖ್ಯಮಂತ್ರಿಗಳು ಹೊರಟಿದ್ದಾರೆ, ಹೊಸಕೆರೆಹಳ್ಳಿ ದತ್ತಾತ್ರಿ ನಗರ. ಲೆಟ್ಸಿ ಒಂಚೂರು ಕ್ಯಾಮ್ರಾ ವೈಡ್ ಓಪನ್ ಆದರೆ ಯಾವ ಏರಿಯಾದಲ್ಲಿದೆ ಅಂತ ನೋಡ್ಬೋದು. ಈಗ ಹೋಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು, ಜೀರೋ ಟ್ರಾಫಿಕ್ ಅಫ್ಕೋರ್ಸ್ ಮುಖ್ಯಮಂತ್ರಿಗಳಿಗೆ. ರೈಟ್ ನಾವು ಹೊಸಕೆರೆಹಳ್ಳಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಕೃಷ್ಣ ಇದ್ದಾರೆ. ಕೃಷ್ಣ ಎಲ್ಲಿದ್ದೀರಿ, ಯಾವ ರೂಟು ಯಡಿಯೂರಪ್ಪನವರು ಸ್ವತಃ ಕಣ್ಣಾರೆ ನೋಡಿ ಬೇರೆ ಅನೌನ್ಸ್ ಮಾಡೋರಿದ್ದಾರಾ? ಖಂಡಿತವಾಗ್ಲೂ ಹರೀಶ್, ಈಗಾಗಲೇ ಏನು ಮುಖ್ಯಮಂತ್ರಿಗಳು ಕರೆಕ್ಟ್ ಆಗಿ ಚಾಲಕ ಸರ್ಕಲ್ ಹತ್ರ ಇದ್ದಾರೆ. ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಹಾನಿಗೊಳಗಾದಂತ ಪ್ರದೇಶಗಳಿಗೆ ತಲುಪಿದ್ದಾರೆ ಮುಖ್ಯಮಂತ್ರಿಗಳು. ಅವರ ಜೊತೆಗೆ ಕಂದಾಯ ಸಚಿವ ಆರ್ ಅಶೋಕ್ ಮತ್ತೆ ಬೆಂಗಳೂರು ಕಮಿಷನರ್ ಕಮಲ್ ಪಂತ್ ಸೇರಿದಂತೆ ಪ್ರಮುಖವಾಗಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥವ್ರು ಮತ್ತೆ ಮಂಜುನಾಥ್ ಪ್ರಸಾದ್ ಅವರು ಕೂಡ ಜೊತೆಗಿದ್ದಾರೆ. ಸ್ಥಳಕ್ಕೆ ತೆರಳಿ ಅಲ್ಲಿರ್ತಕ್ಕಂಥ ಒಂದು ವಸ್ತುಸ್ಥಿತಿಯನ್ನ ಮುಖ್ಯಮಂತ್ರಿಗಳು ಅವಲೋಕನ ಮಾಡಲಿದ್ದಾರೆ. ಈಗಾಗಲೇ ಸಭೆಯನ್ನ ಅಂದ್ರೆ ಹೊರಡಕ್ಕೂ ಮುನ್ನ ಮುಖ್ಯಮಂತ್ರಿಗಳು ಸಭೆಯನ್ನ ಮಾಡಿದ್ರು, ಸಭೆಯಲ್ಲಿ ಸಂಪೂರ್ಣವಾದಂತ ವಿವರವನ್ನ ಪಡ್ಕೊಂಡ್ರು ಮತ್ತೆ ಪ್ರಮುಖವಾಗಿ ಅಲ್ಲೊಂದು ನಿರ್ಧಾರವನ್ನು ಕೂಡ ಕೈಗೊಂಡ್ರು. ಎಲ್ಲೆಲ್ಲಿ ಮನೆಯಿಂದ ಕಳ್ಕೊಂಡು ಮನೆಯಿಂದ ಹಾನಿಯಾಗಿದೆ, ಎಲ್ಲೆಲ್ಲಿ ನೀರು ನುಗ್ಗಿದೆ, ಅವ್ರಿಗೆ 25,000 ರೂಪಾಯಿಯನ್ನ ಸ್ಥಳದಲ್ಲೇ ಚೆಕ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಕೈಗೊಂಡ್ರು. ಅದಾದ ನಂತರವಾಗಿ ಮಾಧ್ಯಮಗಳಿಗೆ ಅದನ್ನ ಘೋಷಣೆ ಮಾಡೋದ್ರ ಮೂಲಕವಾಗಿ ಈಗ ಮುಖ್ಯಮಂತ್ರಿಗಳು ಖುದ್ದು ಅಲ್ಲಿ ಸ್ಥಳಕ್ಕೆ ತೆರಳಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಹೊಸಕೆರೆಹಳ್ಳಿಯಲ್ಲಿ ಈಗಾಗಲೇ ಸಾಕಷ್ಟು ಅನಾಹುತ ಸೃಷ್ಟಿಯಾಗಿರುವಂತದ್ದು ಹೊಸಕೆರೆಹಳ್ಳಿಯಲ್ಲಿ, ಅಲ್ಲಿ ತೆರಳಿ ಮುಖ್ಯಮಂತ್ರಿಗಳು ಖುದ್ದು ಸ್ಥಳ ಪರಿಶೀಲನೆ ಮಾಡಲಿದ್ದಾರೆ. ಮತ್ತೆ ಮನೆ ಇಲ್ಲಿಗೆ ಎಲ್ಲೆಲ್ಲಿ ನೀರು ನುಗ್ಗಿದೆ, ಮತ್ತೆ ರಾಜಕಾಲುವಿನಿಂದ ಯಾವ ರೀತಿ ಸಮಸ್ಯೆ ಆಗಿದೆ, ಮತ್ತೆ ಅಧಿಕಾರಿಗಳ ತಪ್ಪಿನಿಂದ ಏನಾದ್ರು ಸಮಸ್ಯೆ ಆಗಿದೆ, ಮತ್ತೆ ಬೇರೆ ಬೇರೆ ಯಾವೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ವಿವರವನ್ನ ಪಡ್ಕೊಂಡು ಅದಾದ ನಂತರವಾಗಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಕೂಡ ಕೊಡಲಿದ್ದಾರೆ. ಜೊತೆಗೆ ಏನಂದ್ರೆ ಒಂದ್ ವೇಳೆ ಮಳೆಯಿಂದ ಏನಾದ್ರೂ ಮನೆ ಕಳೆದುಕೊಂಡಂತವ್ರಿಗೂ ಕೂಡ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಪರಿಹಾರ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಸ್ಥಳದಲ್ಲಿ. ಇನ್ನೂ ಹೆಚ್ಚಿನದಾಗಿ ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಈ ಕ್ಷಣದ ಮಾಹಿತಿಗಾಗಿ. ಕ್ಷಣದಲ್ಲಿ ಅವರು ಹೊಸಕೆರೆಹಳ್ಳಿಗೆ ರೀಚ್ ಆಗ್ತಾರೆ, ಮಳೆ ಸಂತ್ರಸ್ತರ ಭೇಟಿ ಮಾಡ್ತಾರೆ, ಅವರ ಕಷ್ಟವನ್ನು ಆಲಿಸ್ತಾರೆ ಮುಖ್ಯಮಂತ್ರಿಗಳು. ಮಳೆ ಅನಾಹುತದ ಬಗ್ಗೆ ಖುದ್ದು ಪರಿಶೀಲನೆಗಿಳಿದಿದ್ದಾರೆ ಸಿಎಂ ಯಡಿಯೂರಪ್ಪನವರು. ಬ್ರೇಕಿಂಗ್ ನ್ಯೂಸ್. ಏನು ಮಳೆಯಿಂದ ಕೆಲವು ಭಾಗಗಳಲ್ಲಿ ಅನಾಹುತ ಆಗಿದೆ. ನಿನ್ನೆಯಿಂದ ನಮ್ಮ ಅಶೋಕ್ ಅವರು, ಉಳಿದೆಲ್ಲ ಸಚಿವರು, MLAಗಳೆಲ್ಲ ಅಲ್ಲೇ ಓಡಾಟ ಮಾಡ್ತಾ ಇದ್ದಾರೆ. ಈಗ ನಾನು ಕೆಲವು ಏರಿಯಾಗಳಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಯಾರ ಮನೆಗಳಲ್ಲಿ ಅವರಿರುವಂಥ ದವಸ ಧಾನ್ಯ ಬಟ್ಟೆ ಬೇರೆಗಳೆಲ್ಲ ಹಾಳಾಗಿದೆ, ಅವ್ರಿಗೆ ಪ್ರತಿಯೊಂದು ಕುಟುಂಬಕ್ಕೆ ಚೆಕ್ ಮೂಲಕ 25,000 ರೂಪಾಯಿ ಕೊಡಬೇಕು ಅಂತ ಈಗ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ.
ನಾನು ಎಲ್ಲ ಕೆಲವು ಏರಿಯಾಗಳು ಹೋಗ್ಬಿಟ್ಟು ಅಲ್ಲಿಂದ ತುಮಕೂರಿಗೆ ಹೋಗ್ತೀನಿ. 25,000 ಪ್ರತಿಯೊಂದು ಕುಟುಂಬಕ್ಕೂ ಪರಿಹಾರ, ಮನೆ ಮಠ, ಬಟ್ಟೆ ಬರೆಗಳು, ದವಸ ಧಾನ್ಯಗಳು ಹಾಳಾಗಿದೆಯಲ್ಲ ಅವ್ರಿಗೆ ಇದು ಮಾಡ್ತಾ ಇದ್ದೀವಿ. ಉಳಿದಂಥದ್ದು ಇವತ್ತು ನಾಳೆ ಮಳೆ ಬಿದ್ದರೆ ಯಾವ ರೀತಿ ಕಟ್ಟೆಚ್ಚರ ವಹಿಸಬೇಕು ಅದೆಲ್ಲ ಕ್ರಮ ತಗೊತಾ ಇದ್ದೀವಿ. ಶಾಶ್ವತವಾದಂಥ ಪರಿಹಾರ ಏನೇನು ಮಾಡಬೇಕು ಅದೆಲ್ಲ ಮಾಡೋಕೆ ನಾನು ಹೇಳಿದ್ದೀನಿ. ಆ ಕಡೆಯೂ ಗಮನ ಕೊಡ್ತೀವಿ. ಒಂದು ಕುಟುಂಬಕ್ಕೆ 25,000 ಅದು ನೋಡ್ತೀವಿ ಅಲ್ಲಿ ಸ್ಪಾಟ್ ನೋಡಿಕೊಂಡು ಡಿಸಿಷನ್. ಹೊಸಕೆರೆಯಲ್ಲಿರುವಂತಹ ದತ್ತಾತ್ರೇಯ ನಗರ ಮಳೆ ಅವಾಂತರ ಅಂತೂ ಒಂದ್ರ ಮೇಲೆ ಒಂದು. ನಿನ್ನೆ ಸುರಿದಂತಹ ಭಾರಿ ಮಳೆ, ಮಳೆ ನೀರು ಇಳಿದ ಮೇಲೆ ಮನೆ ವಸ್ತುಗಳೆಲ್ಲ ಕೆಸರುಮಯ ಆಗೋಗಿದೆ. ಲಕ್ಷಾಂತರ ಮನೆದ ವಸ್ತುಗಳು ಕೂಡ ನಾಶ ಆಗಿದೆ. ಇನ್ನೂ ಯಾರು ಕಷ್ಟ ಆಲಿಸ್ತಿಲ್ಲ, ಯಾರೂ ಬರಲಿಲ್ಲ ಇಲ್ಲಿ ನಮಗೆ ಕಷ್ಟ ಕೇಳೋಕ್ಕೆ ಅಂತ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿನ ಪರಿಸ್ಥಿತಿ ಬಗ್ಗೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಒಂದು ವಾಕ್ ಥ್ರೂ ಮಾಡಿದ್ದಾರೆ. ಸಂಜೆ ಸುರಿದಂತಹ ಧಾರಾಕಾರ ಮಳೆಗೆ ದತ್ತಾತ್ರೇಯ ನಗರದ ಸ್ಥಳೀಯರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಮನೆಗಳೆಲ್ಲ ಕೂಡ ನೀರು ತುಂಬಿಕೊಂಡು ಮನೆಯ ವಸ್ತುಗಳೆಲ್ಲ ಹಾನಿಯಾಗಿರುವಂಥದ್ದು, ರಾತ್ರಿ ಎಲ್ಲ ನಿದ್ದೆಡದೆ ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ನಡುವೆ ಏನು ಮಳೆ ನೀರು ಏಕಾಏಕಿ ಬಂದಂತಹ ನಡುವೆ ಈ ಮನೆಯ ಸಂಪೂರ್ಣವಾಗಿ ಎಲ್ಲಿ ಜನ ಇದ್ರು ಅದಲ್ಲದೆ 15 ದಿನದ ಬಾಣಂತಿ ಸಹ ಮನೆಯಲ್ಲಿ ಸಿಕ್ಕಾಕೊಂಡಿದ್ರು. ಈ ಸಂದರ್ಭದಲ್ಲಿ ಮನೆ ಸಂಪೂರ್ಣವಾಗಿ, ಈ ಮನೆ ನೀವು ನೋಡ್ತಾ ಇದ್ರಿ, ಸಂಪೂರ್ಣವಾಗಿ ಕೆಸರ್ಮಯವಾಗಿದೆ. ಇದೇ ಮನೆಯಲ್ಲಿ 15 ದಿನದ ಬಾಣಂತಿ ಸಹ ಇದ್ರು. ಅನಂತರ ಅಂದ್ರೆ ಏಕಾಏಕಿ ಒಮ್ಮೆಲೆ ಮನೆಗೆ ನೀರು ತುಂಬಿಕೊಂಡಿದೆ. ನೋಡಬಹುದು ವಸ್ತುಗಳೆಲ್ಲ ಕೂಡ ಚೆಲ್ಲಾಪಿಲ್ಲಿ ಆಗಿರುವಂತದ್ದು, ಎಲ್ಲ ಕೂಡ ಕೆಸರ್ಮಯವಾಗಿದೆ ಮನೆ. ನೋಡಬಹುದು ಎಲ್ಲ ವಸ್ತುಗಳು ಕೆಳಗಡೆ ಬಿದ್ದಿದೆ. ಏನು ಕೂಡ ಸಾಗಿಸಲಾಗದಂತಹ ಪರಿಸ್ಥಿತಿಯಲ್ಲಿ ಜನ ಇಲ್ಲಿ ಇದ್ರು. ಬಟ್ ಆದ್ರೆ ಇದೇ ಒಂದು ಮನೆಯಲ್ಲಿ ಬಾಣಂತಿ ಸಹ ಸಿಕ್ಕಾಕೊಂಡಿದ್ರು. ಬಟ್ ಆದ್ರೆ ಸ್ಥಳೀಯರೆಲ್ಲ ಸೇರ್ಕೊಂಡು ಮನೆಯಲ್ಲಿ ಆ ಬಾಣಂತಿಯನ್ನ ಮೇಲಿನ ಟೆರಸ್ ಮೇಲೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಏಕಾಏಕಿ ಆ ನಂತರ ಹೀಗಾಗಿ ಯಾವುದೇ ರೀತಿಯ ಅಪಾಯ ಆಗಿಲ್ಲ. ಈ ತತ್ತೆ ಪೋಷಕರಿದ್ದಾರೆ, ಆ ಪೋಷಕರನ್ನ ಮಾತಾಡಿಸ್ತೀನಿ. ನಿನ್ನೆ ಮನೆ ನಿಮ್ಮ ಮಗಳು ಬಾಣಂತಿ ಇದ್ರು ಅಂತ ಹೇಗೆ ಒಂದು ಸಂದರ್ಭ ಹೇಗಿತ್ತು ಅಂತ? ಫುಲ್ಲು ನಮ್ಗೆ ಟೆನ್ಷನ್ ಆಗ್ಬಿಟ್ಟಿದೆ. ಒಂದು ಚೂರು ಇದು ಮಾಡೋಕ್ಕಾಗಲ್ಲ, ಏನು ಇಲ್ಲಿವರೆಗೆ ನೀರು ಬಂದ್ಬಿಟ್ಟಿದೆ, ಎತ್ಕೊಂಡು ಹೋಗೋಕ್ಕಾಗಲ್ಲ. ಏನು ಅಲ್ಲಿ 4 ಜನ ಕೂಗಿದ್ರು, ಬರ್ದಾಗ ಪರಿಸ್ಥಿತಿಯಲ್ಲಿಲ್ಲ, ಅವ್ರಿಗೂ ನೀರಿದೆ ಫುಲ್ ಇದು. ಹಂಗೂ 4 ಜನ ಬಂದು ಇಲ್ಲಿಂದ ಆ ಟೆರೆಸ್ನಿಂದ ಆ ಕಡೆ ಎತ್ಕೊಂಡು ಹೋಗಿ ಇವ್ರ ಓನರ್ ಮನೇಲಿ ಬಿಟ್ಟಿದ್ದಾರೆ. ಹೆಂಗಿದಮ್ಮ ಮಗು ಎಷ್ಟಿಂದ 15 ದಿನ ಮಗುನ? ಹಿಂಗ್ ಬಾಣಂತ ಈಗ ಆರೋಗ್ಯವಾಗಿದಾರ? ನಿನ್ ಏನಾಯ್ತು ಪಾಪ, ಹೆಂಗ್ ಸಾಗಿಸ್ತ್ರಿ? 15 ದಿನ ಮಗು, ನಾವು ಬಂದು ನೋಡಿದ್ವಿ ಮನೆಗೆಲ್ಲ ನೀರು ಬರ್ತಾ ಇತ್ತು. ಬರ್ತಾರಕ್ಕೆ ಕೂಸಿನ ಪೂರ್ತಿ ಬುಟ್ಟಿಯಲ್ಲಿ ಮಗುನ ಹೇಗೆ ಎತ್ಕೋತ ಆ ಥರ ಎತ್ಕೊಂಡ್ರೆ ಕೂಸು ಬಾಣಂತಿನ ಒಂದು 3-4 ಜನ ಬಂದು ಆ ನೀರು ರಭಸಕ್ಕೆ ಎಲ್ಲರಿಗೂ ಕುತ್ತಿಗೆವರೆಗೂ ನೀರು ಬಂದು ಇವ್ರ ಓನರ್ ಮನೆಯಲ್ಲಿ ಪರಿಸ್ಥಿತಿ ಗಂಭೀರ. ನಮ್ಗೆ ಹೇಳಿ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೆಂಗ್ ಹೇಳ್ಬೇಕಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಅದು ಅಷ್ಟು ಆ ಪರಿಸ್ಥಿತಿ ಭಯದಿಂದ ಇದ್ದೀವಿ. ಯಾರು ಇವರಂತು ಅನ್ನ ಕೊಟ್ಟಲೆ ನಮ್ಮ ಮಗು ಪಾಣಂತೂ ಜೀವ ಬದುಕೊಂಡಿದೆ, ನಾವೆಲ್ಲ ಬದುಕೊಂಡಿದ್ದೀವಿ ಅವತ್ತಿನ ರೀ. ನಿನ್ನೆ ರಾತ್ರಿ ಮಾತ್ರ ಬಾಣಂತಿ ಮಗು ಹೇಗಿದ್ದಾರೆ ಏನು? ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಇವರ ಇದರಿಂದ ಓನರ್ ಮನೆಯಲ್ಲಿ ಇದ್ದಾರೆ. ಎಸ್, ಅಂದ್ರೆ ಪವಾಡದ ರೀತಿಯಲ್ಲಿ ಆ ಮಗುವನ್ನ ಬಾಣಂತಿಯನ್ನ ಪಾರು ಮಾಡಿರುವಂತದ್ದು ಸ್ಥಳೀಯರು. ಆ ಮಗುವನ್ನ ಮೇಲೆ ಒಂದು ಬುಟ್ಟಿಯಲ್ಲಿ ಕುಳಿಸ್ಕೊಂಡು ಮೇಲಿನ ಮಹಡಿಗೆ ತೆಗೆದುಕೊಂಡು ಹೋಗಿರೋದ್ರಿಂದ ಅವರು ಬಚಾವಾದ್ರೆ, ಇಲ್ಲಾಂದ್ರೆ ಬಾಣಂತಿ ಮಗು ಕೂಡ ಒಂದು ಅನಾಹುತ ಆಗ್ತಾ ಇತ್ತು. ಅದೆಲ್ಲ ಕೂಡ ಸ್ಥಳೀಯರಿಂದ ಒಂದು ಮಾನವೀಯತೆಯಿಂದ ಬದುಕುಳಿದಿನ ಬಗ್ಗೆ ಕೂಡ ಅವರ ಪೋಷಕರು ಒಂದು ಇಲ್ಲಿನ ಒಂದು ಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೇ ಮಳೆಯ ನೀರಿಗಾಗಿ ಎಲ್ಲ ಕೂಡ ಹಾನಿಯಾಗಿರೋದ್ರಿಂದ ಅವರು ಕೂಡ ಒಂದು ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾಧರ್ ವಾಗ್ತ ನ್ಯೂಸ್ ಏಟಿಂಗ್ ಕನ್ನಡ ಬೆಂಗಳೂರು. ಪ್ರಜೆಗಳ ಕಷ್ಟ ಕೇಳಿಸ್ಕೊಳ್ಳೋದಕ್ಕೆ ನಾಡಿನ ದೊರೆ ಇದೀಗ ಅವರವರ ಏರಿಯಾಗಳಿಗೆ ಬಂದಿದ್ದಾರೆ. ಅದರಲ್ಲೂ ಮಳೆ ಬಿತ್ತು, ಇದೇ ರಾಜಕಾಲುವೆ 15 ಅಡಿ ಆಳದ ರಾಜಕಾಲುವೆ ನಿನ್ನೆ ತುಂಬಿ ಹರಿದಿತ್ತು, ಪ್ಲಸ್ ತಡೆಗೋಡೆ ಮುರಿದಿತ್ತು. ಹಂಗಾಗಿ ಹೊಸಕೆರೆಯಲ್ಲಿ ದತ್ತಾತ್ರೇಯ ನಗರ ಮುಳುಗಿತ್ತು. ಆ ಪ್ರದೇಶಗಳಿಗೆ ಇದೀಗ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಂದಿದ್ದಾರೆ. ನೇರವಾಗಿ ಅಲ್ಲಿ ಆ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಆರ್ ಅಶೋಕ್ ಅವರು ಸಾಥ್ ಕೊಟ್ಟಿದ್ದಾರೆ, ಬಿ ಬಿ ಎಂ ಪಿ ಕಮಿಷನರ್ ಮಂಜುನಾಥ್ ಪ್ರಸಾದ್ ಇದ್ದಾರೆ, ನಗರ ಪೊಲೀಸ್ ಆಯುಕ್ತ ಕಮಿಷನರ್ ಕಮಲ್ ಪಂತ್ ಅವರಿದ್ದಾರೆ, ಅಧಿಕಾರಿಗಳಿದ್ದಾರೆ. ಇವರೆಲ್ಲರ ಜೊತೆ ಮಾಹಿತಿಯನ್ನು ಖುದ್ದು ಅವರೇ ಬಂದು ಮಾಹಿತಿಯನ್ನು ಪಡ್ಕೊತಾ ಇದ್ದಾರೆ. ಇದು ರಾಜಕಾಲುವೆ ಆ ದತ್ತಾತ್ರೇಯ ನಗರದ ಹತ್ರ. ಅಲ್ಲಿಂದ ಏನಾಯಿತು ಅನ್ನೋದನ್ನು ಆರ್ ಅಶೋಕ್ ಅವರು ಅಲ್ಲಿಂದ ಮುಖ್ಯಮಂತ್ರಿಗಳಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಎಲ್ಲಿ ಪ್ರಾಬ್ಲಮ್ ಇದೆ, ಯಾವ ಪ್ರಾಬ್ಲಮ್ನ ಅಡ್ರೆಸ್ ಮಾಡಬೇಕು ಅಂತ. ಅದಾದಮೇಲೆ ಮುಖ್ಯಮಂತ್ರಿಗಳು ಇದೀಗ ದತ್ತಾತ್ರೇಯ ನಗರದ ಹಾನಿಗೊಳಗಾದ ಆ ಮನೆಗಳನ್ನು ನೋಡ್ತಾರೆ, ಅಲ್ಲಿಯವ್ರ ಜೊತೆ ಮಾತಾಡಿಸ್ತಾರೆ. ಅಂದರೆ ನಿಜ ಸ್ಥಿತಿ ಏನು ಅಂತ ಅವರೇ ಕಣ್ಣಾರೆ ನೋಡಬೇಕು. ಕರೆಕ್ಟ್, ಅದು ಅವರೇ ಬಂದಿರೋದು ಭಾಳ ಒಳ್ಳೆಯದು ನನ್ನ ಪ್ರಕಾರ. ಬಿಕಾಸ್ ಇನ್ಯಾರೋ ಕಳಿಸಿದ್ರು, ಅವ್ರು ರಿಪೋರ್ಟ್ ಕೊಟ್ಟರು, ಅದನ್ನು ನೋಡಿ ಹೇಳಿದೆ ಅನ್ನೋದಕ್ಕಿಂತ ಆ ಕಷ್ಟ ಕಣ್ಣಾರೆ ನೋಡಿದ ಮೇಲೆ ಸ್ಪಂದಿಸೋದಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಈಗಾಗಲೇ 25,000 ರೂಪಾಯಿನ ಅಂದರೆ ರಿಪೋರ್ಟ್ ನೋಡಿ ದೃಶ್ಯಾವಳಿಗಳನ್ನು ಗಮನಿಸಿ ಮಾಧ್ಯಮದಲ್ಲಿ
ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರತಿ ಕುಟುಂಬದಕ್ಕೆ ಸಂತ್ರಸ್ತರಿಗೆ ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಘೋಷಣೆಯನ್ನು ಬಹುಶಃ ಈಗ ಅದನ್ನೆಲ್ಲ ನೋಡಿದ ಮೇಲೆ ಒಂದು ಲೆಕ್ಕಾಚಾರ ಹಾಕಿ ಅದಾದಮೇಲೆ ಏನೇನಾಗಬೇಕು ಅಂತ ಅವರು ಘೋಷಣೆಯನ್ನು ಮಾಡುವ ಸಾಧ್ಯತೆ ಅಂತೂ ಇದ್ದೇ ಇದೆ. ನೆನಪಿರಲಿ, ಇವತ್ತು ಕೂಡ ಮಳೆ ಬರುತ್ತೆ, ನಾಳೆ ಕೂಡ ಮಳೆ ಇದೆ, ಎಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ಹಾಗಾಗಿ ಮತ್ತೆ ಮಳೆ ಬಂದರೆ ಇದು ಮತ್ತೆ ರಿಪೀಟ್ ಆಗಬಾರ್ದು. ಆ ಥರದ್ದು ಏನಾದರೂ ಪರ್ಮನೆಂಟ್ ಸೊಲ್ಯೂಷನ್, ತಾತ್ಕಾಲಿಕವಾಗಿ ಅಲ್ಲದೆ ಪರ್ಮನೆಂಟ್ ಆಗಿ ಏನಾದರೂ ಮಾಡೋಕೆ ಸಾಧ್ಯನಾ, ಅದನ್ನು ಕೂಡ ಯಡಿಯೂರಪ್ಪನವರು ಈ ಸಂದರ್ಭದಲ್ಲಿ ಗಮನಹರಿಸಬೇಕು. ಮುಂದೊಂದು ದಿನ ಏರಿಯಾದವ್ರು ನೆನಪಿಸ್ಕೋಬೇಕು, ಯಡಿಯೂರಪ್ಪನವ್ರು ಸಿಎಂ ಆಗಿದ್ರಲ್ಲ, ಆಗ ಮಾಡಿಕೊಟ್ರು ನೋಡಪ್ಪ ಹೆಂಗಿದ್ದೀವಿ ನಾವು ಆರಾಮಾಗಿ ಅಂತ ಅನ್ಬೇಕು. ಬನ್ನಿ ಸರ್, ಬನ್ನಿ ಸರ್, ಬೈಟ್ ಕೊಟ್ಬಿಟ್ರೆ ಎಲ್ಲರೂ ಇಲ್ಲೇ ಎಸ್ಕೇಪ್ ಆಗುತ್ತೆ. ಅದೇ ಸ್ಪಾಟಿಂದ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ನನ್ನ ಕ್ಯಾಮ್ರಾಮನ್, ಜೊತೆಗೆ ನನ್ನ ರಿಪೋರ್ಟರ್ ನನ್ನ ಕೊಲೀಗ್ ಗಂಗಾಧರ್ ವಾಗಟ ಇದ್ದಾರೆ. ಗಂಗಾಧರ್, ಎಷ್ಟನೇ ಮೈನ್ ಅಲ್ಲಿ ಏನೇನು ಆಗ್ತಿದೆ ಈ ಕ್ಷಣಕ್ಕೆ? ಎಸ್ ಹರೀಶ್ ನಾಗರಾಜ್, ಅಂದ್ರೆ ಏನು ಈ ಒಂದು ಘಟನೆ ಅನಾಹುತ ಸಂಭವಿಸಿತ್ತು, ಪ್ರಮುಖವಾಗಿ ರಾಜಕಾಲುವೆ ಅಲ್ಲಿ ಏನೊಂದು ಡ್ರೈನೇಜ್ ಕೆಲಸವನ್ನ ಮಾಡ್ತಾ ಇದ್ರು. ಆ ಸ್ಥಳವನ್ನ ಈಗ ಖುದ್ದು ಸಿಎಂ ಪರಿಶೀಲನೆಯನ್ನ ಮಾಡ್ತಾ ಇದಾರೆ, ಜೊತೆಯಲ್ಲಿ ಆರ್ ಅಶೋಕ್ ಸಚಿವರು ಕೂಡ ಇರುವಂತದ್ದು, ಮತ್ತೆ ಬಿಬಿಎಂಪಿ ಅಧಿಕಾರಿಗಳು ಸಹ ಇದ್ದಾರೆ. ಈ ಒಂದು ಘಟನೆ ಅದೇ ದೊಡ್ಡ, ಇದೇ ಮೊದಲ ಬಾರಿಗೆ ದತ್ತಾತ್ರೇಯ ನಗರ ವಾರ್ಡ್ ಅಲ್ಲಿ ಈ ರೀತಿ ದೊಡ್ಡ ಪ್ರಮುಖವಾಗಿ ಇದ್ರ ದೊಡ್ಡ ಅನಾಹುತ ಆಗಿರುವಂತದ್ದು. ಹೇಗೆ ಈ ರೀತಿ ಒಂದು ಅನಾಹುತ ಆಯಿತು, ಎಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂತ ಅನ್ನೋದ್ರ ಬಗ್ಗೆ ಈಗ ಖುದ್ದಾಗಿ ಆ ವಿವರಣೆಯನ್ನ ಬಿಬಿಎಂಪಿ ಅಧಿಕಾರಿಗಳು ಸಿಎಂ ಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಬೆಳಗ್ಗೆಯಿಂದಲೂ ಕೂಡ ಮಾಧ್ಯಮಗಳಲ್ಲಿ ಈ ಒಂದು ಅನಾಹುತದ ಬಗ್ಗೆ, ಅದು ಬೆಂಗಳೂರಿನಲ್ಲಿ ಈ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಸಂಭವಿಸಿದ ಬಗ್ಗೆ ಕೂಡ ಈಗ ಗಂಗಾಧರ್ ಈಗ ಸಿಎಂ ಬಂದಿದಾರಲ್ಲ ಏರಿಯಾ, ಅದು ಅಲ್ಲೇ ಹೆಚ್ಚು ಅನಾಹುತ ಆಗಿರೋ ಏರಿಯಾನ ಅದು. ಬೆಳಗ್ಗೆಯಿಂದಲೂ ಕೂಡ ಆ ದತ್ತಾತ್ರೇಯ ನಗರ ಆ ಒಂದು ರಾತೆ ಕಾಲುವೆ ಏನೊಂದು ಡ್ರೈನೇಜ್ ಹೊಡೆದುಕೊಂಡು ಆ ದೇವಸ್ಥಾನ ಮತ್ತೆ ಒಂದು ದೇವಸ್ಥಾನ ಪಕ್ಕದೆಲ್ಲ ಒಂದು ಏರಿಯಾಗೆ ನೀರು ನುಗ್ಗಿತ್ತು. ಅದೇ ಸ್ಥಳಕ್ಕೆ ಈಗ ಸಿಎಂ ಬಂದಿರುವಂತದ್ದು, ಯಾಕಂದ್ರೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಅನಾಹುತ ಅಂದ್ರೆ ಒಂದು ಹಾನಿ ಆಗಿರುವಂತ ಪ್ರದೇಶ ದತ್ತಾತ್ರೇಯ ನಗರ. ಆ ರಾಜಕಾಲುವೆ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ ನಿನ್ನೆ ಮಳೆ ಬಂದಂತಹ ಸಂದರ್ಭದಲ್ಲಿ ಓವರ್ ಫ್ಲೋ ಆಗಿ ಆ ರಾಜಕಾಲುವೆ ಪಕ್ಕದಲ್ಲಿ ಒಡೆದು ನೀರನ್ನು ಹೊಡೆದುಕೊಂಡು ನಗರ ಎಲ್ಲ ಒಂದು ಏರಿಯಾಗೆ ನೀರು ನುಗ್ಗಿತ್ತು. ಆ ನಗರವನ್ನ ಈಗ ಅಂದ್ರೆ ಆ ಒಂದು ಪ್ರದೇಶವನ್ನ ಈಗ ಸಿಎಂ ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಿಎಂಪಿ ಅಧಿಕಾರಿಗಳು ಕೂಡ ವಿವರಣೆಯನ್ನ ಕೊಡ್ತಾ ಇರುವಂತದ್ದು, ಯಾಕಂದ್ರೆ ಸಿಎಂ ಕೂಡ ಆ ಅಧಿಕಾರಿಗಳ ಜೊತೆ ನಿನ್ನೆ ಸಚಿವರ ಜೊತೆ ಅರಶಕ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಅದಲ್ಲದೆ ಬೆಳಗ್ಗೆ ಕೂಡ ಜೊತೆಯಲ್ಲಿ ಮಾತನಾಡಿದ್ರು. ಬಟ್ ಅವರು ಖುದ್ದಾಗಿ ನಾನು ಸ್ಥಳವನ್ನ ಪರಿಶೀಲನೆ ಮಾಡಬೇಕು, ಜನರ ಏನ್ ಸಮಸ್ಯೆ ಇದೆ ಅಂತ ಖುದ್ದಾಗಿ ನಿನ್ನೆಯಿಂದ ಕೂಡ ನೀವು ಅಲ್ಲೇ ಇದ್ದೀರಿ, ಪ್ರತಿ ಮನೆ ಮನೆಗೆ ಹೋಗಿ ಅಲ್ಲಿ ಏನೇನಾಗ್ತಿದೆ ಅಂತ ನೋಡಿದ್ದೀರಿ. ಅವರೆಲ್ಲರೂ ಕೂಡ ನಾಯಕರು ಯಾರು ಬಂದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈಗ ನಾಡಿನ ದೊರೆಯೇ ಬಂದಿದ್ದಾರೆ, ಏನ್ ಹೇಳೋಕೆ ಅವರೆಲ್ಲ ಕಾಯ್ತಿದ್ದಾರೆ? ಎಸ್ ಹರೀಶ್, ಅಂದ್ರೆ ಈಗ ಬಿಬಿಎಂಪಿ ಅಧಿಕಾರಿಗಳು ಸೇರಿದಂತೆ ಅವರೆಲ್ಲರೂ ಕೂಡ ಏನ್ ಬೆಳಿಗ್ಗೆ ಸಿಎಂ ಒಂದು ತರಾಟೆಗೆ ತೆಗೆದುಕೊಂಡಿದ್ರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಅನಾಹುತ ಆಗಿದೆ, ಸ್ಥಳಕ್ಕೆ ನೀವು ಹೋಗಿಲ್ಲ, ಏನಲ್ಲಿ ಪರಿಶೀಲನೆ ಮಾಡಿಲ್ಲ, ಏನಂತ ವಿಚಾರಣೆ ಮಾಡಿಲ್ಲ ಅಂತ ಏನು ಬಿಬಿಎಂಪಿ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡ್ರು. ಅದಲ್ಲದೆ ಏನ್ ಖುದ್ದಾಗಿ ಸಚಿವರನ್ನ ಕರೆದು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಏನೇನು ಅನಾಹುತ ಆಗಿತ್ತು, ಯಾಕೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ನೀರು ಮನೆಗಳಿಗೆ ನುಗ್ಗಿತು ಅನ್ನೋದ್ರ ಬಗ್ಗೆ ಕೂಡ ಖುದ್ದಾಗಿ ಸಿಎಂ ಅವರು ಮಾಹಿತಿಯನ್ನ ತೆಗೆದುಕೊಂಡ್ರು. ಈಗ ಅದಲ್ಲದೆ ಖುದ್ದಾಗಿ ನಾನೇ ಸ್ಥಳವನ್ನ ಪರಿಶೀಲನೆ ಮಾಡ್ತೀರಿ, ಅಲ್ಲಿ ಜನಕ್ಕೆ ಯಾವುದೇ ರೀತಿ ಏನು ಒಂದು ಸಮಸ್ಯೆ ಏನಾಗಿದೆ, ಏನು ಹಾನಿ ಆಗಿದೆ, ಅದೆಲ್ಲ ಕೂಡ ಪರಿಹಾರವನ್ನ ಕೊಟ್ಕೊಡೋ ನಿಟ್ಟಿನಲ್ಲಿ ನಾನು ಭರವಸೆಯನ್ನ ಕೊಡ್ತೀನಿ ನಿಟ್ಟಿನಲ್ಲಿ ಈಗ ಸಚಿವರ ಜೊತೆ ಸಿಎಂ ಖುದ್ದಾಗಿ ಒಂದು ದತ್ತಾತ್ರೇಯ ನಗರಕ್ಕೆ ಬಂದಿರುವಂತದ್ದು. ಅವರು ಕೂಡ ಈಗ ಸದ್ಯ ಎಲ್ಲ ಮನೆಗಳಿಗೆ ಅಂದ್ರೆ ಒಂದು ಸುಮಾರು ರಸ್ತೆ ರಾಜಕಾಲುವೆ ನೇರವಾಗಿ ಅಕ್ಕಪಕ್ಕದಿಲ್ಲ ಒಂದು ಮನೆಗಳಿತ್ತು, ಆ ಮನೆಗಳ ಭೇಟಿ ಕೊಟ್ಟು ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ನೀವು ದೃಶ್ಯಾವಳಿ ಅಂದ್ರೆ ನೋಡೋದನ್ನು ಈಗ ಜನರ ಒಂದು ಕಷ್ಟವನ್ನ ಅಂದ್ರೆ ಈಗ ಮಹಿಳೆಯರಿದ್ದಾರೆ, ಮಹಿಳೆಯರು ಕೂಡ ಸಿಎಂ ಅವ್ರ ಬಳಿ ಒಂದು ಮನವಿಯನ್ನ ಹೇಳ್ತಾ ಇರುವಂತದ್ದು. ಈಗ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಈಗ ಸದ್ಯ ಖುದ್ದು ಮನೆ ಒಂದು ಹಾನಿ ಆಗಿತ್ತು, ಆ ಮನೆಗೆ ಸಿಎಂ ಖುದ್ದಾಗಿ ಈಗ ಭೇಟಿ ಕೊಟ್ಟಿರುವಂತದ್ದು, ಅವ್ರ ಜೊತೆ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈಗ ದೃಶ್ಯಾವಳಿ ಸಹ ನೋಡ್ತಾ ಇರುವಂತದ್ದು ಹರೀಶ್ ನಾಗರಾಜ್. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿ.